ಮಮತಾ, ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಶೆಟ್ಟಿಯಲ್ಲಿ ಸಹ ಶಿಕ್ಷಕಿಯಾಗಿ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ರಾಮನ್ ಕ್ಲಬ್ನಿಂದ ನಮ್ಗೆ ಈ ವರ್ಷ ನೂತನವಾಗಿ 7 ಮತ್ತು 8ನೇ ತರಗತಿ ಮಕ್ಕಳಿಗೆ ಅವ್ರ ಪಾಠದಲ್ಲಿರೋಂತಹ ವಿಜ್ಞಾನ ಉಪಕರಣಗಳನ್ನ ನೀಡಿದ್ದಾರೆ ನಮಗೆ. ಅದರಿಂದ ಮಕ್ಕಳು ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಎಲೆಕ್ಟ್ರೋಪ್ಲೇಟಿಂಗ್ ಇದೆ, ಮತ್ತು ವಿದ್ಯುತ್ ದರ್ಶಕ, ಮತ್ತು ಹೇಗೆ ಸೆಲ್ಲು ಅಂದರೆ ಬೇರೆ ಬೇರೆ ಈರುಳ್ಳಿ, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಅಥವಾ ಪ್ರತಿಯೊಂದನ್ನು ಕೂಡ ಮಕ್ಕಳು ಹ್ಯಾಂಡಿಯಾಗಿ ಮೈಕ್ರೋಸ್ಕೋಪ್ನ ತಯಾರಿಸೋದ್ರಿಂದ ಪ್ರತಿಯೊಂದು ಕೂಡ ಮಕ್ಕಳೇ ಮಾಡ್ತಾರೆ. ಅದನ್ನು ಏನು ಮಾಡ್ತಾರೆ, ನೋಡಿ ಕಲಿ ಮಾಡಿ ಕಲಿ ಅಂತ ಹೇಳ್ತೀವಿ, ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬರ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮಕ್ಕಳು ತಾವೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ವಿಜ್ಞಾನ ಅಂದರೆ ಇವಾಗ ವಿಜ್ಞಾನದಲ್ಲಿ ಎಲ್ಲ ಮಕ್ಕಳಿಗೂ ಬೇಸಿಕ್ ವಿಜ್ಞಾನ ಸೈನ್ಸೇ ಹೋಗ್ತಾ ಇದೆ ನಮಗೆ. ಹಾಗಾಗಿ ಇವರ ರಾಮನ್ ಕ್ಲಬ್ಬಿಂದ ಈ ರೀತಿ ಮಾಡಿರೋದು ನಮಗೆ ತುಂಬ ಅನುಕೂಲ ಆಗ್ತಾ ಇದೆ. ಮಕ್ಕಳು ಏನಾಗ್ತಿದ್ರೆ ತಾವೇ ಸ್ವಂತವಾಗಿ ಮಾಡೋದ್ರಿಂದ ವಿಜ್ಞಾನದ ಪರಿಕಲ್ಪನೆಗಳನ್ನ ಅರ್ಥಪೂರ್ಣವಾಗಿ ಕಲಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ರಾಮನ್ ಕ್ಲಬ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.